ಬಹಿರಂಗ ಪ್ರಚಾರಕ್ಕೆ ಉಳಿದಿರೋದು ಎರಡೇ ದಿನ ಮಾತ್ರ ಇವತ್ತು ಮತ್ತು ನಾಳೆ ಹೀಗಾಗಿ ಪುಲಕೇಶಿ ನಗರದಲ್ಲಿ ಬಿಎಸ್ಪಿ ಅಭ್ಯರ್ಥಿ ಅಖಂಡ ಶ್ರೀನಿವಾಸ ಮೂರ್ತಿ ಭರ್ಜರಿ ಮತ ಶಿಕಾರಿಯನ್ನು ನಡೆಸಿದ್ದಾರೆ ಕ್ಷೇತ್ರದಾದ್ಯಂತ ಅದ್ದೂರಿ ಪ್ರಚಾರವನ್ನು ಮುಂದುವರಿಸಿದ್ದಾರೆ ಅಖಂಡ ಪೆರಿಯಾರ್ ನಗರದ ಸುತ್ತಮುತ್ತ ಕ್ಯಾಂಪೇನ್ ಅನ್ನು ನಡೆಸಿದ್ದಾರೆ ತಮಿಳುನಾಡು ಕಾಮಿಡಿ ಆಕ್ಟರ್ ಸೆಂಥಿಲ್ ಪ್ರಚಾರದಲ್ಲಿ ಭಾಗಿಯಾಗಿ ಅಖಂಡ ಶ್ರೀನಿವಾಸ್ಗೆ ಮತವನ್ನು ನೀಡುವಂತೆ ಮನವಿ ಮಾಡಿದ್ದಾರೆ ಈ ವೇಳೆ ನೂರಾರು ಬೆಂಬಲಿಗರು ಕಾರ್ಯಕರ್ತರು ಅಖಂಡ ಶ್ರೀನಿವಾಸ್ ಅವರಿಗೆ ಸಾಥ್ ಅನ್ನು ನೀಡಿದ್ದಾರೆ ನಾನು ಇಲ್ಲಿ 10 ವರ್ಷದಿಂದ ಶಾಸಕನಾಗಿದ್ದೇನೆ ಪುಲಕೇಶಿ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿಯೊಂದು ಮನೆಗಳು ಗೊತ್ತಿರೋದು ಪ್ರತಿಯೊಂದು ರಸ್ತೆಗಳು ಗೊತ್ತಿರೋದು ಪ್ರತಿಯೊಬ್ಬರಿಗೂ ಗೊತ್ತಿರೋ ನಾನು ಯಾಕಂದ್ರೆ ದಿನನಿತ್ಯ ಅವರ ಜೊತೆಲಿ ಏನೇ ಕೆಲಸ ಇದೆ ನನ್ನ ಜೊತೆಲಿ ಅವರ ಜೊತೆ ಇದ್ದು ಕೆಲಸ ಮಾಡ್ಕೊಡೋದ್ರಿಂದ ಡೋರ್ ಟು ಡೋರ್ ಕ್ಯಾನ್ವಾಸ್ ಮಾಡ್ತಾ ಇದ್ದೀನಿ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಓಕೆ ಏನು ಭರವಸೆ ಕೊಡ್ತೀರಾ ಸರ್ ಮತದಾರರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಾನು ಕಾಂಗ್ರೆಸ್ ಇಂದ ಟಿಕೆಟ್ ಬಯಸಿದ್ರಿ ಅಲ್ಲೂ ಕೂಡ ಅನ್ಯಾಯ ಆಗಿದೆ ಏನು ಹೇಳಲಿಕ್ಕೆ ನಾನು 10 ವರ್ಷದಿಂದ ಇಲ್ಲಿ ಶಾಸಕನಾಗಿ ಹೆಚ್ಚಿನ ಅಭಿವೃದ್ಧಿ ಕೆಲಸಗಳು ಮಾಡಿದ್ದೀನಿ ಅದೇ ನನಗೆ ಶ್ರೀರಕ್ಷ ಅದರಿಂದ ನಾನು ಖಂಡಿತ ಈ ಬಾರಿ ಗೆದ್ದು ಬರ್ತೀನಿ ಅಂತ ವಿಶ್ವಾಸ ನನಗಿದೆ ಜನ ಮತಬಾಂಧವರಿಗೆ ಏನು ಹೇಳಕ್ಕೆ ಏನು ಭರವಸೆ ಕೊಡ್ತೀರಾ ನಾನು ನಮ್ಮ ಮತಬಾಂಧವರನ್ನ ಎಲ್ಲರನ್ನು ಮನವಿ ಮಾಡ್ತಾ ಇದ್ದೀನಿ ಸೀರಿಯಲ್ ನಂಬರ್ 1 ಆನೆ ಗುರುತಿಗೆ ತಮ್ಮ ಅಮೂಲ್ಯವಾದ ಮತವನ್ನು ನೀಡಬೇಕು ತಾವೆಲ್ಲ ಆಶೀರ್ವಾದ ಮಾಡಬೇಕು ನನಗೆ ಒಂದು ಬಿಎಸ್ಪಿ ಪಕ್ಷಕ್ಕೆ ಮಾಯಾವತಿಯವರ ಪಕ್ಷದಲ್ಲಿ ನಿಂತಿದ್ದೀನಿ ತಾವೆಲ್ಲ ಆಶೀರ್ವಾದ ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ ನಾನು ಇಲ್ಲಿ ಲೋಕಲ್ ಕ್ಯಾಂಡಿಡೇಟ್ ಆಗಿರೋದ್ರಿಂದ ತಮ್ಮ ಆಶೀರ್ವಾದ ಬೇಕೇ ಬೇಕಾಗುತ್ತೆ ಎಲ್ಲಿಂದಲೂ 50 ಕಿಲೋಮೀಟರ್ ಬಂದಿರೋ ಅಂತ ಬೇಡ ನಾನು ಲೋಕಲ್ ಅಲ್ಲೇ ಇದ್ದೀನಿ ನಿಮ್ಮ ಮನೆ ಮಗನ ತರ ಇದ್ದೀನಿ ಇರ್ತೀನಿ ತಾವು ಆಶೀರ್ವಾದ ಮಾಡಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ನಾನು ಇಲ್ಲಿ 10 ವರ್ಷದಿಂದ ಶಾಸಕನಾಗಿದ್ದೀನಿ ಪುಲಕೇಶಿ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿಯೊಂದು ಮನೆಗಳು ಗೊತ್ತಿರೋ ये लाते हैं ना